ಲೋಕಸಭಾ ಚುನಾವಣೆಗೆ ದಿನಗಣನೆ ಶುರುವಾಗಿದೆ ಟಿಕೆಟ್ ಹಂಚಿಕೆಗೆ ಕ್ಷಣಗಣನೆ ಶುರುವಾಗಿದೆ ಕರ್ನಾಟಕದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿ ಅಭ್ಯರ್ಥಿಗಳು ಯಾರು ಕಾಂಗ್ರೆಸ್ನ ಅಭ್ಯರ್ಥಿಗಳು ಯಾರು ಯಾರಿಗೆ ಟಿಕೆಟ್ ಯಾರಿಗೆ ಗೇಟ್ ಪಾಸ್ ಯಾರಿಗೆ ಬೋನಸ್ ಯಾರು ಬಿಂದಾಸ್ ಎಲ್ಲವೂ ಕೂಡ ಇನ್ನು ಕೆಲವೇ ಕ್ಷಣಗಳಲ್ಲಿ ಗೊತ್ತಾಗುತ್ತೆ ಏಕೆಂದರೆ ಆಲ್ಮೋಸ್ಟ್ ಸೋಮವಾರ ಟಿಕೆಟ್ ಅಫಿಷಿಯಲ್ ಆಗ್ಬೋದು ಅಥವಾ ಅದಕ್ಕಿಂತ ಮುಂಚಿತವಾಗಲೇ ಆಗ್ಬೋದು ಸದ್ಯ ಬಿ ಜೆ ಪಿಯಲ್ಲಿ ಗೆಲುವಿನ ಹುರಿಯಾಳುಗಳು ಯಾರು ಅನ್ನೋ ಚರ್ಚೆ ಶುರುವಾಗಿರುವಂಥ ಸಂದರ್ಭದಲ್ಲೇ ಬಿ ಎಸ್ ಯಡಿಯೂರಪ್ಪನವರು ಮಾಜಿ ಮುಖ್ಯಮಂತ್ರಿಗಳು ಕಣಕ್ಕಿಳಿದರೂ ಅಚ್ಚರಿ ಪಡಬೇಕಾಗಿಲ್ಲ ಅಂತ ಹೇಳೋರೆ ಯಾರು ಮಾಜಿ ಮುಖ್ಯಮಂತ್ರಿಗಳು ಜಗದೀಶ್ ಶೆಟ್ಟರು ಬಸವರಾಜ ಬೊಮ್ಮಾಯಿಯವರು ಸದಾನಂದ ಗೌಡ್ರು ಸದಾನಂದ ಗೌಡ್ರ ವಿಚಾರ ಅಷ್ಟಕ್ಕಿರಲಿ ಯಾಕೆಂದರೆ ಅಷ್ಟೇನು ಚರ್ಚೆ ಚರ್ಚೆ ಇಲ್ಲ ಆದರೆ ಜಗದೀಶ್ ಶೆಟ್ಟರು ಮತ್ತು ಬಸವರಾಜ ಬೊಮ್ಮಾಯಿಯವರು ಬಿಸಿ 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 ದೋಸೆ ಥರ ಸೇಲಾಯ್ತವ್ರೆ ಈ ವಿಚಾರದಲ್ಲಿ ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಬಿ ಜೆ ಪಿಯ ಸಂಸದೆ ಮಂಗಳ ಸುರೇಶ್ ಅಂಗಡಿಯವರು ಜಗದೀಶ್ ಶೆಟ್ಟರ್ ಬೀಗರು ಅವರು ಸುರೇಶ್ ಅಂಗಡಿಯವ್ರ ರೀತಿ ರಾಜಕೀಯವಾಗಿ ಅಷ್ಟೊಂದು ವರ್ಚಸ್ಸನ್ನು ಹೊಂದಿಲ್ಲ ಜನರ ಜೊತೆ ಅಷ್ಟೊಂದು ಒಡನಾಟವನ್ನು ಹೊಂದಿಲ್ಲ ಇತ್ತೀಚಿಗಷ್ಟೇ ಮೊನ್ನೆ ಬೆಳಗಾವಿಗೆ ಜೆ ಪಿ ನಡ್ಡಾ ಅವರು ಬಂದಿದ್ದರು ಎಲ್ಲವೂ ಸುಸೂತ್ರವಾಗಿ ನಡೀತಾ ಇದೆ ಅಂತ ಲೆಕ್ಕಾಚಾರದ ನಡುವೆ ಕೂಡ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಅವರನ್ನು ಬೆಳಗಾವಿಯಿಂದ ಕಣಕ್ಕಿಳಿಸುವ ಕುರಿತು ಲೆಕ್ಕಾಚಾರಗಳು ನಡೀತಿದೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ ಇನ್ನೊಂದು ಕಡೆ ಹಾವೇರಿ ಲೋಕಸಭಾ ಕ್ಷೇತ್ರ ಅಲ್ಲಿ ಅವ್ರು ನಾವು ನಿಂತ್ಕೊಳ್ಳಲ್ಲ ನಮ್ಗೆ ಯಾಕೆ ಬೇಕು ಈ ಸಲ ಅಂತ ಹೇಳುತ್ತಾವ್ರೆ ಶಿವಕುಮಾರ್ ಅವರು ಹೀಗಾಗಿ ಅವರ ಸ್ಥಾನದಲ್ಲಿ ಈಶ್ವರಪ್ಪ ಅವರ ಮಗ ಕಾಂತೇಶ್ ಬಿ ಸಿ ಪಾಟೀಲ್ ಹಾಗೇನೇ ಶರಣು ಅಂಗಡಿ ಸಾಕಷ್ಟು ಕಾಂಪಿಟೇಷನ್ ಇದೆ ಇವೆಲ್ಲದರ ನಡುವೆ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವ್ರು ನಿಂತ್ಕೊಳ್ರಿ ಬೊಮ್ಮಾಯಿಯವರೇ ಅಂತ ಹೈಕಮಾಂಡ್ ಹೇಳ್ತಿದೀಯಂತೆ ನಮಗೆ ಯಾಕೆ ಬೇಕು ಮುಖ್ಯಮಂತ್ರಿನೇ ಆಗಾಯ್ತು ಇನ್ನೇನಿದ್ರು ಮಾಜಿ ಮುಖ್ಯಮಂತ್ರಿ ಅನ್ಸ್ಕೊತೀವಿ ಈ ಕೇಂದ್ರದ್ದು ಸೆಂಟ್ರಲ್ದು ಇವೆಲ್ಲ ನಮ್ಗೆ ಯಾಕೆ ಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಅವರು ಆದರೆ ಈ ಥರ ಚರ್ಚೆ ಬರೋ ಈಶ್ವರಪ್ಪ ಅವ್ರಿಗೆ ಟೆನ್ಷನ್ ನನ್ನ ಮಗಂಗೆ ಟಿಕೆಟ್ ತಪ್ಪೋಯ್ತದೆ ಈ ಬೊಮ್ಮಾಯಿಯಿಂದ ಅಂತ ಆದರೆ ಯಡಿಯೂರಪ್ಪನವರ ಹೇಳಿಕೆ ಪ್ರಕಾರ ಮಾಜಿ ಮುಖ್ಯಮಂತ್ರಿಗಳು ಕಣಕ್ಕಿಳಿಯಬೇಕಾದ ಅನಿವಾರ್ಯತೆ ಬಂದರೂ ಅಚ್ಚರಿ ಪಡಬೇಕಾಗಿಲ್ಲ ಎಸ್ಪೆಷಲಿ ಜಗದೀಶ್ ಶೆಟ್ಟರ್ ಕಣದಲ್ಲಿ ಇದ್ದೇ ಇರ್ತಾರೆ ಎಮ್ ಎಲ್ ಎ ಟಿಕೆಟ್ ಕೊಟ್ಟಿಲ್ಲ ಅಂತ ಪಕ್ಷ ಬಿಟ್ಟು ಹೋದವರು ಸುಮ್ಮನೆ ಇಲ್ಲಿ ಸುಮ್ಮನೆ ಕುಂತ್ಗಳಿಗೆ ಯಾರೂ ವಾಪಸ್ ಬಂದಿರಲ್ಲ ಆಬ್ವಿಯಸ್ಲಿ ಎಂ ಪಿ ಟಿಕೆಟ್ ವಿಚಾರ ನಡೆದೇ ನಡೆದಿರುತ್ತೆ ಹೀಗಾಗಿ ಬಸವರಾಜ್ ಬೊಮ್ಮಾಯಿ ಮತ್ತು ಜಗದೀಶ್ ಶೆಟ್ಟರ್ ಇವರಿಬ್ಬರು ಕೂಡ ಆ ಕಾಡ ಕಿಳಿಯೋ ಬಗ್ಗೆ ಪರೋಕ್ಷವಾಗಿ ಅಥವಾ ಸುಳಿವನ್ನು ಮಾಜಿ ಮುಖ್ಯಮಂತ್ರಿ ನಿನ್ನೆ ಯಾರು ಸದಾನಂದ ಗೌಡ್ರೊಬ್ಬರೇ ಚರ್ಚೆಗಳು ನಡೀತಾ ಇದೆ ವೀಕ್ಷಕರ ನಿಮ್ಮ ಪ್ರಕಾರ ಮಾಜಿ ಮುಖ್ಯಮಂತ್ರಿಗಳು ಆ ಕಾಡ ಕಿಳಿಬೇಕಾ ಬಸವರಾಜ ಬೊಮ್ಮಾಯಿ ಜಗದೀಶ್ ಶೆಟ್ಟರು ಅಥವಾ ಸದಾನಂದ ಗೌಡ್ರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮೂಲಕ ತಿಳಿಸಿ ಹಾಗೆ ಕರ್ನಾಟಕದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಈ ಬಾರಿ ಯಾವ ಪಕ್ಷಕ್ಕೆ ಎಷ್ಟು ಸ್ಥಾನ ಎನ್ ಡಿ ಎ ಮೈತ್ರಿಕೂಟಕ್ಕೆ ಎಷ್ಟು ಕಾಂಗ್ರೆಸ್ಗೆ ಎಷ್ಟು ಅಥವಾ ಬಿಜೆಪಿ ಎಸ್ಗೆ ಎಷ್ಟು ಕಾಂಗ್ರೆಸ್ಗೆ ಎಷ್ಟು ಕಾಮೆಂಟ್ ಮೂಲಕ ತಿಳಿಸಿ ಯಾರು ಪ್ರಧಾನಮಂತ್ರಿ ಆಗಬೇಕು ನರೇಂದ್ರ ಮೋದಿ ಅವರ ರಾಹುಲ್ ಗಾಂಧಿನ ಮಲ್ಲಿಕಾರ್ಜುನ ಖರ್ಗೆನ ಕಾಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು ಪ್ರತಿಯೊಬ್ಬರು ಒಳ್ಳೆ ಎಣ್ಣೆ ಬೇಕು ಅಂತ ಕೇಳ್ತಿದ್ರಲ್ವಾ ಅದರಲ್ಲೂ ಅಡುಗೆ ಮನೆಗೆ ಗಾಣದಿಂದ ತಯಾರದಂತ ಪರಿಶುದ್ಧವಾದಂಥ ಎಣ್ಣೆ ಬೇಕು ಅಂತ ಕೇಳ್ತಿದ್ರಲ್ವಾ ಜೀನಿ ಗಾಣದ ಕಡ್ಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್ ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ ಕೇಳಿ ಖರೀದಿ ಮಾಡಿ ನೆನ್ಪಿರ್ಲಿ ನಿಮ್ಮ ಮನೆಯಲ್ಲಿ ಆರು ತಿಂಗಳ ಪಾಪು ಇದ್ರೆ ಅದು ನೆಮ್ಮದಿಯಾಗಿ ನಿದ್ರೆ ಮಾಡ್ಬೇಕು ಅಂದ್ರೆ ಜೀನಿ ಸರಿ ಇಟ್ಟುಕೊಡಿ